ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ರಿಕಿ ಸ್ಯಾಂಡಲ್ವುಡ್ ನಲ್ಲಿ ಇದೀಗ ಒಂದು ಬೆಂಕಿಯ ಜ್ವಾಲೆ ಬುಗಿಲೆದ್ದಿದೆ ಅಂತ ಹೇಳಬಹುದು ಏನು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಕ್ರಾಂತಿ ಚಿತ್ರದ ಪ್ರಮೋಷನ್ ಬರ್ಜರಿಯಾಗಿ ನಡೀತಾ ಇತ್ತು ಇನ್ನು ಈ ಒಂದು ಚಿತ್ರದ ಪ್ರಮೋಷನ್ ಹೊಸಪೇಟೆಯಲ್ಲಿ ನಡಿಬೇಕಾದ್ರೆ ಆಗಬಾರ್ದಂತ ಒಂದು ಅವಘಡದ ಒಂದು ಪರಿಸ್ಥಿತಿಯೇ ಆಗಿದೆ ಅಲ್ಲಿ ನಟ ದರ್ಶನ್ ಅವರ ಮೇಲೆ ಯಾರೋ ಕೆಲವು ಕಿಡಿಗಿಡಿಗಳು ಚಪ್ಪಲಿಯನ್ನ ಎಸಿರುವಂತದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲ ತಾಣಗಳಲ್ಲಿ ಒಂದು ಆಕ್ರೋಶ ಭುಗಿಲಿದ್ದಿದೆ ಅಂತ ಹೇಳಬಹುದು ಇನ್ನು ನಟ ದರ್ಶನ್ ಇದು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ ಸ್ಟೇಜ್ ಮೇಲೆ ಪರವಾಗಿಲ್ಲ ಬಿಡು ಚಿನ್ನ ಅಂತ ಹೇಳಿ ತಮ್ಮ ದೊಡ್ಡತನವನ್ನು ತೋರಿಸಿದ್ರು ಅವರ ಫ್ಯಾನ್ಸ್ ಇದನ್ನ ಸುಮ್ಮನೆ ಬಿಡೋದಕ್ಕೆ ರೆಡಿ ಇಲ್ಲ ಇದ್ರ ಜೊತೆಯಲ್ಲಿ ಸ್ಯಾಂಡಲ್ವುಡ್ ತಾರೆಯರು ಸೇರಿದಂತೆ ಬಹಳಷ್ಟು ಮಂದಿ ದರ್ಶನ್ ಅವರ ಪರ ನಿಂತಿರುವಂತದ್ದು ಇನ್ನು ಪ್ರಕರಣವನ್ನು ಬಹು ತೀವ್ರವಾಗಿ ಪರಿಗಣಿಸುತ್ತಿದ್ದಾರೆ ಈ ಜೊತೆಗೆ ಯಾರು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವರನ್ನ ಖಂಡಿತವಾಗ್ಲೂ ಬಂಧನ ಮಾಡಬೇಕು ಅಂತ ಅವರ ಫ್ಯಾನ್ಸ್ ಆಗ್ರಹ ಕೂಡ ಮಾಡ್ತಿದೆ ಇಷ್ಟೆಲ್ಲ ಸ್ಟಾರ್ಗಳು ದರ್ಶನ್ ಅವರ ಪರ ನಿಂತ್ಕೊಂಡು ಕಿರುತೆರೆಯ ಸ್ಟಾರ್ ಗಳಾಗಿರ್ಬೋದು ಅಥವಾ ನಮ್ಮ ಬೆಳ್ಳಿತೆರೆಯ ಸ್ಟಾರ್ಗಳಾಗಿರ್ಬೋದು ನಟ ನಟಿಯರು ಒಂದೇ ಎಲ್ಲರೂ ಕೂಡ ದರ್ಶನ್ ಅವರ ಪರ ಒಂದು ನಿಂತ್ಕೊಂಡು ಅವ್ರು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಅವರು ಒಂದು ಸಪೋರ್ಟನ್ನು ಕೊಡ್ತಿದ್ದಾರೆ ಇನ್ನು ಇದೆಲ್ಲದರ ನಡುವೆ ದರ್ಶನ್ ಅವರಿಗೆ ಟ್ವೀಟ್ಗಳ ಮೂಲಕ ಎಲ್ಲರೂ ಅವರ ಸಪೋರ್ಟನ್ನು ಕೊಡ್ಬೇಕಾದ್ರೆ ಒಂದು ಟ್ವೀಟ್ ಬಹಳಷ್ಟು ವಿಶೇಷವಾಗಿತ್ತು ಅಂತ ಹೇಳ್ಬೋದು ಇದು ಯಾರ್ದಪ್ಪ ಅಂತ ಹೇಳಿದ್ರೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರ ಟ್ವೀಟ್ ಹೌದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ನಟ ದರ್ಶನ್ ಹಾಗೂ ಜಗ್ಗೇಶ್ ರವರ ನಡುವೆ ಯಾವುದೋ ಒಂದು ಆಡಿಯೋ ವೈರಲ್ ಆಗಿತ್ತು ಇವರಿಬ್ಬರ ಒಂದು ಮಾತಿನ ಆಡಿಯೋ ಇನ್ನು ನಟ ದರ್ಶನ್ ಬಗ್ಗೆ ಜಗ್ಗೇಶ್ ಅವರು ಮಾತಾಡಿದ್ದಾರೆ ಅಂತ ಹೇಳಲಾದ ಆಡಿಯೋ ಇದು ಇದರಲ್ಲಿ ಜಗ್ಗೇಶ್ ಅವರು ಏನೋ ಒಂದು ಪದದ ಬಳಕೆ ಮಾಡಿದ್ದಾರೆ ಅಶ್ಲೀಲವಾದ ಪದವನ್ನು ನಟ ದರ್ಶನ್ ಅವರ ಬಗ್ಗೆ ಬಳಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು ಇನ್ನು ಈ ಆಡಿಯೋ ಒಂದು ವೈರಲ್ ಆಗಿತ್ತು ಇನ್ನು ಈ ಆಡಿಯೋ ವೈರಲ್ ಆಗ್ತಿದ್ದಂತೆ ಶೂಟಿಂಗ್ ಸೆಟ್ನಲ್ಲಿ ಇದ್ದ ನಟ ಜಗ್ಗೇಶ್ರವರನ್ನು ನಟ ದರ್ಶನ್ ರವರ ಅಭಿಮಾನಿಗಳು ಒಂದು ಮುತ್ತಿಗೆಯನ್ನು ಹಾಕಿದ್ರು ಇನ್ನು ಆ ಶೂಟಿಂಗ್ ಸೆಟ್ನಲ್ಲೇ ನಟ ಜಗ್ಗೇಶ್ ಅವರನ್ನ ಮುತ್ತಿಗೆ ಹಾಕಿ ದರ್ಶನ್ ಅವರಿಗೆ ಕ್ಷಮೆ ಕೇಳುವಂತೆ ಆಗ್ರಹನ ಕೂಡ ಮಾಡಿದ್ರು ಇನ್ನು ಇದರಿಂದ ತೀವ್ರ ಒಂದು ನೋವಿಗೆ ಉಂಟಾಗಿದ್ರು ಮುಜುಗರಕ್ಕೆ ಉಂಟಾಗಿದ್ರು ಯಾಕಂತ ಹೇಳಿದ್ರೆ ನವರಸ ನಾಯಕ ಜಗ್ಗೇಶ್ ಬಹಳಷ್ಟು ವರ್ಷಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದವರು ಇನ್ನು ಈ ರೀತಿಯ ಒಂದು ಹಿರಿಯ ಕಲಾವಿದರು ಜೊತೆಗೆ ಒಂದು ನಾಯಕ ನಟ ಆಗಿರುವಂಥ ಜಗ್ಗೇಶ್ ರವರಿಗೆ ಇದು ಬಹಳಷ್ಟು ಒಂದು ಅಸದ ಅಸಮಾಧಾನ ಉಂಟುಪಡಿಸಿದ್ದು ಅಂತ ಹೇಳಬಹುದು ಇದರ ಬೆನ್ನಲ್ಲೇ ನಟ ಜಗ್ಗೇಶ್ ಕೂಡ ಒಂದು ಮಾಡಿದ್ರು ಈ ವಿಡಿಯೋದಲ್ಲಿ ನಟ ಜಗ್ಗೇಶ್ ಹೇಳಿದ್ರು ಅವರಿಗೆ ಯಾವ ರೀತಿ ನೋವಾಗಿದೆ ಯಾವ ರೀತಿ ಬೇಸರವನ್ನ ಆಗಿದೆ ಅಂತ ಇದರ ನಂತರವಾಗಿ ಬಹಳಷ್ಟು ಒಂದು ಫ್ಯಾನ್ಸ್ ವಾರ್ ರೀತಿಯಲ್ಲಿ ನಡೆಯಿತು ಇನ್ನು ಜಗ್ಗೇಶ್ ಅವರ ಫ್ಯಾನ್ಸ್ ಜಗ್ಗೇಶ್ ಅವರ ಪರ ಬಹಳಷ್ಟು ಫ್ಯಾನ್ಸ್ಗಳು ನಿಂತ್ಕೊಂಡ್ರು ಈ ರೀತಿ ಒಬ್ಬ ಕಲಾವಿದನಿಗೆ ಮಾಡೋದು ತಪ್ಪು ಈ ರೀತಿ ದರ್ಶನ್ ಅವರ ಅಭಿಮಾನಿಗಳು ಮಾಡಿದ್ದು ತಪ್ಪು ಅಂತ ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸವಾಯಿತು ಇನ್ನು ಖಾಸಗಿ ವಾಹಿನಿಯಲ್ಲಿ ಇದರ ನಂತರ ಡಿ ಬಾಸ್ ದರ್ಶನ್ ಅವರು ಒಂದು ಇಂಟರ್ವ್ಯೂ ಕೊಟ್ಟರು ಅಲ್ಲಿ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ನನ್ನ ಸೀನಿಯರ್ ಅವರು ನನಗೆ ಅದಕ್ಕೆ ಯಾವುದಕ್ಕೂ ಬೇಜಾರಿಲ್ಲ ಅಂತ ಅವರ ದೊಡ್ಡ ಗುಣವನ್ನು ಅವರು ತೋರಿಸಿದ್ರು ಇನ್ನು ದರ್ಶನ್ ಅವರ ಮಗುವಿನಂತ ಮನಸ್ಸು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಅವರಿಂದ ತೊಂದರೆ ಆಗಲಿ ಅಥವಾ ಅವರ ಅಭಿಮಾನಿಗಳಿಂದ ತೊಂದರೆ ಆದರೂ ಕೂಡ ಅದರ ಜವಾಬ್ದಾರಿಯನ್ನು ನಾನು ತೊಗೋತೀನಿ ಅವರು ನಮ್ಮ ಸೀನಿಯರ್ ಆಗಬೇಕು ಇಂಡಸ್ಟ್ರಿಯಲ್ಲಿ ನಮ್ಮಕ್ಕಿಂತ ಅವರು ಮುಂಚೆ ಇಂಡಸ್ಟ್ರಿಗೆ ಬಂದವರು ಅವರ ಹತ್ರ ನನಗೆ ಕ್ಷಮೆ ಕೇಳೋದಕ್ಕೆ ಯಾವುದು ಬೇಜಾರಿಲ್ಲ ಅಂತ ಹೇಳುವ ಮೂಲಕ ನಗುವಿನ ಮುಖದ ಒಡೆಯ ಡಿ ಬಾಸ್ ದರ್ಶನ್ ಅವರು ಅವರ ಒಂದು ಮಾತಿನಲ್ಲಿ ಅವರು ಜಗೇಶ್ ಅವರಿಗೆ ಇಪ್ಪತ್ತು ಪ್ರಕರಣಕ್ಕೆ ಒಂದು ಸುಖಾಂತ್ಯ ಹಾಡಿದ್ರು ಅಂತ ಹೇಳ್ಬೋದು ಇನ್ನು ಇದೆಲ್ಲದರ ನಂತರವೂ ಕೂಡ ಜಗ್ಗೇಶ್ ಹಾಗೂ ನಟ ದರ್ಶನ್ರವರ ಮಧ್ಯೆ ಯಾವುದು ಸರಿ ಇಲ್ಲ ಹಾಗೆ ಅಂತ ಕೆಲವು ಊಹಾಪೋಹಗಳು ಬರ್ತಾ ಇತ್ತು ಇನ್ನು ಇದ್ಯಾವುದು ಸುಳ್ಳಲ್ಲ ಇದೆಲ್ಲ ಊಹಾಪೋಹಗಳಷ್ಟೇ ಅಂತ ಹೇಳೋದ ರೀತಿಯಲ್ಲಿ ಇದೀಗ ನಟ ದರ್ಶನ್ರವರ ಕ್ರಾಂತಿ ಚಿತ್ರದಲ್ಲಿ ಒಂದು ಪ್ರಮೋಷನ್ನ ಟೈಮ್ನಲ್ಲಿ ಚಿತ್ರದ ಪ್ರಮೋಷನ್ ಟೈಮ್ನಲ್ಲಿ ಏನೊಂದು ಒಂದು ಪ್ರಕರಣ ನಡೀತಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟ ಜಗ್ಗೇಶ್ ಅವರು ಟ್ವೀಟನ್ನು ಮಾಡಿದ್ದಾರೆ ಇನ್ನು ಜಗ್ಗೇಶ್ ಅವರು ಟ್ವೀಟ್ ಮಾಡಿ ಸ್ವತಃ ಡಿ ಬಾಸ್ ದರ್ಶನ್ ಅವರ ಪರ ನಿಂತಿದ್ದಾರೆ ಕಲಾವಿದರು ಅಂದರೆ ಒಂದೇ ಕುಟುಂಬ ಇನ್ನು ಆ ಕುಟುಂಬದ ಒಬ್ಬರಿಗೆ ಒಬ್ಬ ಸದಸ್ಯನಿಗೆ ಯಾರಿಗೆ ಕೂಡ ಏನೇ ಆದರೂ ಅದು ಖಂಡಿತವಾಗಲೂ ಅದು ಅಪರಾಧ ಆಗುತ್ತೆ ಯಾಕಂದರೆ ಹೇಳಿದ್ರೆ ಕಲಾವಿದರು ಚಿತ್ರರಂಗ ಅಂತ ಬಂದಾಗ ನಾವೆಲ್ಲರೂ ಒಂದೇ ಕುಟುಂಬ ನಮ್ಮ ಮಧ್ಯೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರಲ್ಲ ಒಂದು ಕುಟುಂಬ ಅಂತ ಹೇಳಿದಾಗ ಆ ಕುಟುಂಬದ ಸದಸ್ಯನಿಗೆ ಏನಾದರೂ ತೊಂದರೆ ಆದಾಗ ಇಡೀ ಚಿತ್ರರಂಗ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿ ಜಗ್ಗೇಶ್ ಅವರು ನಟ ಡಿ ಬಾಸ್ ದರ್ಶನ್ರ ಅವರ ಜೊತೆ ನಿಂತಿರುವಂಥದ್ದು ಇನ್ನು ಈ ಒಂದು ಟ್ವೀಟ್ ಯಾಕೆ ಸ್ಪೆಷಲ್ ಆಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಫ್ಯಾನ್ಸ್ಗಳು ಒಂದು ತಪ್ಪನ್ನು ತಿಳಿತಾರೆ ನಾವು ಈ ಹೀರೋ ಫ್ಯಾನ್ಸು ನಾವು ಆ ಹೀರೋ ಫ್ಯಾನ್ಸು ಅಂತ ಹೇಳಿ ಒಂದು ತಪ್ಪನ್ನು ಮಾಡ್ತಾರೆ ನಮ್ಮ ಹೀರೋಗೆ ಈ ಹೀರೋ ಜೊತೆ ಜಗಳ ಆಗಿದೆ ಅಥವಾ ವೈಮನಸ್ಸಿದೆ ಅಂತ ಒಂದು ತಪ್ಪು ಭಾವನೆಯನ್ನ ಇರುತ್ತೆ ಆದರೆ ವೈಯಕ್ತಿಕವಾಗಿ ಈ ಸ್ಟಾರ್ ನಟರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇರೋದಿಲ್ಲ ಜೊತೆಗೆ ಅದನ್ನು ಸಾಬೀತುಪಡಿಸುವಂತೆ ಈ ಟ್ವೀಟ್ಗಳು ಅಥವಾ ಈ ಥರ ಕಷ್ಟದ ಸಮಯದಲ್ಲಿ ಒಬ್ಬರ ಜೊತೆ ಇನ್ನೊಬ್ಬರು ನಿಲ್ಲುವ ಮೂಲಕ ಅವರ ಒಂದು ಮ ಮನೋಸ್ಥಿತಿ ಹಾಗೂ ಅವರ ಒಂದು ಅಭಿಪ್ರಾಯ ಒಂದು ಭಿನ್ನಾಭಿಪ್ರಾಯ ಏನಿದೆ ಅಂತ ಎಲ್ಲರಿಗೂ ಅನಿಸಿರುತ್ತೆ ಆ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋದ್ರ ಮೂಲಕ ಈ ರೀತಿ ಕಷ್ಟದ ಸಂದರ್ಭದಲ್ಲಿ ಅವರ ಜೊತೆ ನಿಲ್ತಾರೆ ಇದನ್ನು ದಯವಿಟ್ಟು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಈ ರೀತಿ ಸ್ಟಾರ್ ನಟರ ಮಧ್ಯೆ ಯಾವುದೇ ಒಂದು ಸ್ಟಾರ್ ವಾರ್ಗಳು ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಕನ್ನಡ ಚಿ ಚಿತ್ರರಂಗ ಒಂದೇ ಚಿತ್ರರಂಗ ಒಂದೇ ಕುಟುಂಬ ಒಂದೇ ಕುಟುಂಬದ ಸದಸ್ಯರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇರೋದಿಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅಂತ ಹೇಳುವಂತೆ ನಟ ಜಗ್ಗೇಶ್ ಇದೀಗ ದರ್ಶನ್ ಅವರ ಪರ ನಿಂತಿದ್ದಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ಸ್ಯಾಂಡಲ್ವುಡ್ನ ಬಹಳಷ್ಟು ಮಂದಿ ನಟ ಡಿ ಬಾಸ್ ದರ್ಶನ್ ಅವರ ಜೊತೆ ನಿಂತಿರುವಂತದ್ದು ಇನ್ನು ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಕಾದು ನೋಡಬೇಕಿದೆ